ನಿಜ ದೀಪಣ್ಣ, ನೀವು ಹೇಳಿದಾಗೆ ನೀವು ಈಗಿರೋ ಲೆವೆಲಿಗೆ ಸೊ ಮೂವೀಸ್ ಯಾವ ಥರ ಮಾಡ್ತಾರೆ ಅಥವಾ ಯಾವ ಥರ ಬರುತ್ತೆ ಅಂತ ಹೇಳಿ ಏನು ಅಂದ್ಕೊಂಡಿರ್ತಾರೆ? ಸೊ ಅದೆಲ್ಲೂ ಬ್ರೇಕ್ ಮಾಡಿ ಕಾಂಟೆಂಟ್ಗೆ ನಾನು ಒತ್ತು ಕೊಡ್ತೀನಿ ಅನ್ನುವಂಥದ್ದು ಇದೆಯಲ್ಲ. ಯಾಕಂದರೆ ಪ್ಯಾನ್ ಇಂಡಿಯಾ ಅನ್ನೋದು ದೀಪಣ್ಣ ಯಾವತ್ತೋ ತಂದಾಯಿತು, 2000 ಆಗೋಯ್ತು, ಅದು ಹಿಂದಿಯಲ್ಲಿ ಹೋಗಿ ಆಯಿತು, ತೆಲುಗುಲಿ ಬಂದಾಯಿತು, ಎಲ್ಲವೂ ಮಾಡಾಗಿದೆ. ದೀಪಣ್ಣ ಅಂದರೆ ಇಡೀ ಇಂಡಿಯಾ ವೈಡ್ ಗೊತ್ತಿದೆ. ಓಕೆ, ಸೊ ಆ ಮಟ್ಟಕ್ಕೀಗ ಅದನ್ನು ವರ್ಲ್ಡ್ ವೈಡಿಗೆ ರೀಚ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ದೀಪಣ್ಣನ ವರ್ಲ್ಡ್ ವೈಡಲ್ಲಿ ನೋಡಬೇಕು ಅಂತ ಹೇಳಿದ್ರೆ, ಸೊ ಈ ಕಾಂಟೆಂಟ್ ಓರಿಯೆಂಟೆಡ್ ನೀವು ಸೆಲೆಕ್ಟ್ ಮಾಡುವಾಗ ಏನಾದರೂ ಅಳುಕಿತ್ತ ಅಥವಾ ಜಸ್ಟ್ ಎಸ್ ಗೋ ಹೆಡ್? ಇನ್ಸ್ಟೆಂಟ್ ಕನೆಕ್ಟ್ ಆದೆ ನಾನು ಹೇಳಿದ ತಕ್ಷಣ. ಐ ಥಿಂಕ್ ಸಿ ಅಟ್ಲೀಸ್ಟ್ ರೆಹಮಾನ್ ಅವರೇ ಒಂದು 5 ಸಿನಿಮಾದಲ್ಲಿ ಒಂದು ಸಿನಿಮಾ ವಿ ಹ್ಯಾವ್ ಟು ಕೇಟರ್ ಟು ಸರ್ಟನ್ ಅದರ್ ಡಿಸೈರ್ಸ್ ಆರ್ ರಿಕ್ವೈರ್ಮೆಂಟ್ ಆಫ್ ದಿ ಇಂಡಸ್ಟ್ರಿ. ನಾವು ಅದನ್ನು ಎತ್ತುತ್ತಾ ಇಲ್ಲ ಅಂದರೆ ಏನಾಗುತ್ತೆ, ಈಗ ನಮ್ಮ ನಿರ್ಮಾಪಕರನ್ನ ತೊಂದರೆಯಲ್ಲಿಟ್ಟು ಸಿನಿಮಾ ಮಾಡೋಷ್ಟು ದಡ್ರೇನು ನಾವಲ್ಲ. ಮಿನಿಮಮ್ ಗ್ಯಾರಂಟಿ ಅಂತಲೂ ನಾವು ಮಾಡ್ಕೊಂಡು ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದು ತಪ್ಪಲ್ಲ ಸರ್, ನಾನು ಹೇಳೋದು ಅದನ್ನು ಮಾಡ್ತಾ ಇರಬೇಕು. ಎಲ್ಲ ವಿಕ್ರಾಂತ್ ರೋಣ ಮಾಡೋಕ್ಕಾಗಲ್ಲ, ವಿಕ್ರಾಂತ್ ರೋಣನೇ ಮಾಡ್ತಾ ಇದ್ರೆ ಒಂದೇ ನಾವು ಅವತಾರ್ಕಿನ ಅದು ಮೀರ್ ಮಾಡಬೇಕಾಗತ್ತೆ ಏನಾದರೂ. ಕರೆಕ್ಟ್, ಹಂಗೆ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು, ಈಗ ಫಾರ್ ಎಕ್ಸಾಂಪಲ್ ಮಗಧೀರ ಆದಮೇಲೆ ಮರ್ಯಾದಾ ರಾಮನ್ನ ಮಾಡಿದ್ರು ರಾಜಮೌಳಿ ಅವರು. ವಿ ಹ್ಯಾವ್ ಟು ಡೂ, ಯು ಗಾಟ್ ವಾಟ್ ಐ ಆಮ್ ಟ್ರೈನಿಂಗ್, ಸೊ ವಿ ಹ್ಯಾವ್ ಟು. ಸೊ ಹಾಗಿರ್ಬೇಕಾದ್ರೆ ಆ್ಯಂಡ್ ನಾವು ಒಂದು ಪೊಸಿಷನಿಗೆ ಬರೋಕ್ಕೆ ಇಡೀ ಲೈಫ್ ಒದ್ದಾಡ್ತಾ ಇರ್ತೀವಿ. ಅಟ್ಲೀಸ್ಟ್ ಒಂದು ಆ ಪೊಸಿಷನಿಗೆ ಏನಕ್ಕೆ ಬಂದ್ವಿ ಅಂತ ಒಂದು ಕ್ವಶನ್ ನಮಗೆ ನಾವು ಹಾಕೊಂಡಾಗ ಅಟ್ಲೀಸ್ಟ್ ಅಲ್ಲಿ ಹೋಗ್ಬಿಟ್ಟು ನಮಗೆ ಬೇಕಾಗಿರೋಂಥ ಒಂದು 2-3 ಕತೆ ಹೇಳೋಣಪ್ಪ. ಅಲ್ಲಿ ಹೋದ್ಮೇಲೂ ಹೇಳ್ತಾ ಇಲ್ಲ ಅಂದ್ರೆ ನಾವು. ಸೊ ನಾವು ಇಫ್ ಯು ಸಿ ಮೈ ಚಾಯ್ಸಸ್, ನಾನು ಹುಚ್ಚ ಮಾಡಿದಾಗಲೇ ಹುಚ್ಚ ಅಗೇನ್ ಇಸ್ ನಾಟ್ ಅ ಟಿಪಿಕಲ್ ಕಮರ್ಷಿಯಲ್ ಫಿಲ್ಮ್ ಅಲ್ಲ ಸರ್, ಅದು ಅದ್ರಲ್ಲಿ ಫೈಟ್ಸ್ ಇದೆ, ಎಲ್ಲ ಇದೆ, ಹೀರೋಯಿಸಮ್ ಇದೆ. ಬಟ್ ಐ ಫೀಲ್ ಆಕ್ಚುಲಿ ನೀವು ಕ್ಲೈಮ್ಯಾಕ್ಸ್ ತನಕ ನೋಡಕ್ಕೆ ಹೋದ್ರೆ ಸೆಕೆಂಡ್ ಹಾಫ್ ಆಲ್ ಹೀರೋ ಇಸ್ ಸೋ ಡಿಗ್ಲಾಮರೈಸ್ಡ್. ಕರೆಕ್ಟ್, ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ನನ್ನ ಜರ್ನಿ ಈ ಥರ. ವೆರಿ ಟ್ರೂ, ಯು ಗಾಟ್ ಇಟ್. ಅದಾದ್ಮೇಲೆ ನೋಡಿ, ಹಿಟ್ ಆಯಿತು, ದಮ್ ಆಯಿತು, ಎಲ್ಲ ಆಯಿತು. ಸಡನ್ಲಿ ಐ ಡಿಡ್ ಸ್ವಾತಿ ಮುತ್ತು, ಅ 70-year-old ಮ್ಯಾನ್. ದೆನ್ ಐ ಕೇಮ್ ಬ್ಯಾಕ್, ಐ ಡಿಡ್ ಆಟೋಗ್ರಾಫ್. ಬಟ್ ಮಧ್ಯೆ ನಾನು ಕಮರ್ಷಿಯಲ್ಸ್ ಮಾಡ್ಕೊಂಡು ಬಂದೆ. ನನಗೆ ಏನು ಬೇಕೋ ಬಾಕ್ಸ್ ಆಫೀಸ್ ಕಲೆಕ್ಷನ್ ನನಗೂ ರಿಯಲೈಸ್ ಆಗಿರಲಿಲ್ಲ. ಓ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಸ್ ಇಂಪಾರ್ಟೆಂಟ್, ಯುವರ್ ಓಪನಿಂಗ್ ಇಸ್ ಇಂಪಾರ್ಟೆಂಟ್. ಇಫ್ ಯು ಹ್ಯಾವ್ ಟು ಸರ್ವೈವ್, ನಾವು ಆ ಥರ ಸಿನಿಮಾಗಳು ಮಾಡಬೇಕು ಅಂತ ಬಂದಾಗ ಅದು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು. ಬಟ್ ಹಾಗಂತ ಟುಡೇ ಈಸ್ ಅ ಟೈಮ್ ದಟ್ ಕಮರ್ಷಿಯಲಿ ಆಲ್ಸೋ ಒಂದು ಕಾಂಟೆಂಟ್ ಸಿನಿಮಾನ, ಅಂದರೆ ಕಾಂಟೆಂಟ್ ಅಂದರೆ ನಾನು ಹೇಳ್ತಾ ಇರೋದು ಇನ್ನು ಮಿಕ್ಕಿದ್ರಲ್ಲಿ ಕತೆ ಇರಲ್ಲ ಅಂತಲ್ಲ, ಯು ನೋ ವಾಟ್ ಐ ಮೀನ್, ಲಿಟ್ಲ್ ಹಟ್ಕೆ ಅಂತ ಗೊತ್ತಾ ನಾವು. ಅದರಲ್ಲೂ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ತಂದು ಒಂದು ಒಳ್ಳೇದು ಹೇಳ್ಬೋದು. ಸೊ ದಿಸ್ ವಾಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ಈ ಪೊಸಿಷನಲ್ಲಿ ಬಂದಾಗಲೂ ನಾವು ಹೇಳ್ತಾ ಇಲ್ಲ ಅಂದರೆ ಐ ಡೋಂಟ್ ಥಿಂಕ್ ವಿ ಆರ್ ಗ್ರೋಯಿಂಗ್ ಆ್ಯಸ್ ಕ್ರಿಯೇಟರ್ಸ್ ಆರ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್. ಸುಮ್ಮನೆ ಒಂದು ಪೊಸಿಷನಿಗೆ ನಾವು ಹಿಡ್ಕೊಂಡಿದ್ದು ನಂದು ಈ ಜಾಗದಲ್ಲಿ ಇರಬೇಕು ಅಂತ ಮಾಡ್ದಂಗೆ ಹೋಗುತ್ತೆ. ಐ ಥಿಂಕ್ ವಿ ಶುಡ್ ಇನ್ಸ್ಪೈರ್ ಆರ್ ಸೆಲ್ಸ್ ಟು ಡೂ ಬೆಟರ್, ಆ್ಯಂಡ್ ದಟ್ ಶುಡ್ ಇನ್ಸ್ಪೈರ್ ಅದರ್ಸ್. ಯುನೋ, ಲೆಟ್ಸ್ ಆಲ್ ಡ್ರೂ. ಮುಂದೆ ಇವಾಗ ಏನಾದ ಒಂದು ಬೇರೆಯವ್ರು, ಈಗ ನಿಮ್ಮಂಥವ್ರು ನಾಳೆ ಸಿನಿಮಾ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ, ಈಗ ನಾವೇ ಬರೀ ಹೊಡೆದಾಟ ಅದು ಇದು ಮಾಡ್ತಾ ಇದ್ರೆ ಸರ್ ನಿಮಗೂ ಕತೆ ಹೇಳೋಕ್ಕಾಗಲ್ಲ. ನೀವು ಫೈಟ್ ಮಾಡ್ತೀರಾ, ಸುದೀಪ್ ಅವ್ರ ಫಿಲ್ಮಲ್ಲೂ ಫೈಟ್ ಇದೆ ಸರ್, ನಾನು ಸರ್ 10 ಫೈಟರ್ಸ್, ಅವ್ರು 100 ಕೊಡಿದ್ರಲ್ಲ. ಕರೆಕ್ಟ್, ಸಿ ವೇರ್ ಇಸ್ ಇಟ್ ಹೆಡ್ಡಿಂಗ್ ಸರ್? ಸೊ ನಿಮಗೂ ನಾವು ಮಾಡಬೇಕು ಅಂದಾಗ ನಾವಲ್ಲಿ ಕತೆಗಳು ಹೇಳ್ಕೊಂಡು ಒಂದು ಏನಾದ್ರು ಕಾಂಟೆಂಟ್ ಬಂದಾಗ ಯು ಆಲ್ಸೋ ವಿಲ್ ಬಿ ಒಂದು ಸಟಲ್ಟಿಯಲ್ಲಿ ಸಿನಿಮಾ ಹೇಳೋಕ್ಕೆ ನಿಮಗೂ ಇನ್ಸ್ಪೈರ್ ಆಗುತ್ತೆ ನಾಳೆ. ಅದರ್ವೈಸ್ ಪೀಪಲ್ ಲೈಕ್ ನೀವು ಯಂಗ್ಸ್ಟರ್ಸ್ ಕಂತಾರ ಒಂದು ಸಿನಿಮಾ ಮಾಡ್ಕೊಂಡು ಬಂದಾಗ ಎಲ್ಲಿ ಸರ್ ಅವ್ರು ಹಂಗೆ ಹೇಳ್ತಾರೆ ನಮ್ಮ ಒಳ್ಳೆ ಕತೆ? ನೀವು ಅವತ್ತೇ ಚಾನಲ್ ಮುಂದೆ ಕೂರೋದು, ಒಂದು ಒಳ್ಳೆ ಕತೆ ಮಾಡಿದ್ದೀವಿ ನೋಡಿ, ಎನ್ಕರೇಜ್ ಮಾಡಿ ಅಂತಿರ್ತೀರ. ಬಿಕಾಸ್ ಪೀಪಲ್ ಆರ್ ನಾಟ್ ರೆಡಿ ಟು ವಾಚ್. 2 ಒನ್, ಈದರ್ ದೇ ಆರ್ ಯೂಸ್ ಟು ದಟ್ ಓನ್ಲಿ ಕಮರ್ಷಿಯಲ್ ಎಲಿಮೆಂಟ್, ಸೆಕೆಂಡ್ ದೇವ್ ಗಿವನ್ ಅಪ್ ಆನ್ ಯು, ಅಯ್ಯೋ ಇವ್ರು ಮಾಡೋದಲ್ಲ ಇದೇ ಥರ ಇರ್ತದೆ. ದಟ್ ಇಸ್ ವೆನ್ ಅದರ್ ಸಿನಿಮಾಸ್, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಇಂಪ್ರೂವ್ ಆಗೋದ್ರೆ ಮನವರೇ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಆ್ಯಂಡ್ ಇಟ್ಸ್ ಅ ಟೈಮ್ ರೈಟ್ ನೌ ಟು ಗೆಟ್ ಇನ್ ಟು ದಟ್ ಝೋನ್.